ತಿರ್ದಾಪಟ್ಟಣದ ಮಹಾತ್ಮ ಗಾಂಧೀಜಿ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದ 77ನೇ ಸ್ವಾತಂತ್ರ್ಯೋತ್ಸವದ ಸಾರ್ವಜನಿಕ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಶಾಸಕ ಸಿದ್ದು ಸೌದಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಜಗತ್ತಿನ ಸಾಧಕ ರಾಷ್ಟ್ರಗಳಲ್ಲಿ 5ನೇ ಸ್ಥಾನಕ್ಕೆ ಇರುವ ಭಾರತ ದೇಶ 1ನೇ ಸ್ಥಾನಕ್ಕೆ ಬರಬೇಕೆಂದರೆ ಜಾತ್ಯತೀತ ಹಾಗೂ ಪಕ್ಷಾತೀತವಾಗಿ ದೇಶದ ಸಮೃದ್ಧಿಗೆ ಎಲ್ಲರೂ ಮುಂದಾಗಬೇಕಿದೆ ಎಂದರು. ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಗಿರೀಶ್ ಸ್ವಾದಿ ಅವರು ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದರು. ಧ್ವಜವಂದನೆ, ಪರೇಡ್ ವೀಕ್ಷಣೆ, ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಂದ ವೇಷಭೂಷಣ, ಪ್ರೌಢಶಾಲೆ ವಿದ್ಯಾರ್ಥಿಗಳಿಂದ ಸಮೂಹ ನೃತ್ಯ ಕಾರ್ಯಕ್ರಮಗಳು ಜರುಗಿದವು. ಈ ಸಂದರ್ಭದಲ್ಲಿ ಉಪ ತಹಶೀಲ್ದಾರ್ ಶ್ರೀಕಾಂತ್ ಮಾಯಣ್ಣ ಅವರು, ಕಂದಾಯ ನಿರೀಕ್ಷಕ ಪಿ ಎಸ್ ಮಠಪತಿ, ಪಿ ಎಸ್ ಅಪ್ಪು ಐಗಡಿ, ಉಪನೋಂದಣಾಧಿಕಾರಿ ಎಸ್ ಬಿ ಮುತ್ತಪ್ಪಗಳು ಸೇರಿದಂತೆ ಅನೇಕ ಅಧಿಕಾರಿಗಳು, ಶಿಕ್ಷಣ ಇಲಾಖೆ ಅಧಿಕಾರಿಗಳು, ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಸ್ವತಂತ್ರದತ್ತು ಗುಲಾಮಗಿರಿಯ ಸಂಕೋಲೆಯನ್ನು ಕಿತ್ತೊಗೆದು ನಮ್ಮ ದೇಶ ಸ್ವತಂತ್ರ ಆಗಿದ್ದು 76 ವರ್ಷಗಳ ಮುಗಿದು ಹೋಯಿತು. ನಾವು ನಮ್ಮನ್ನ ಆಳಿರತಕ್ಕಂತ ಬ್ರಿಟಿಷರ ಕೈಯಿಂದ ನಾವು ಮುಕ್ತಗೊಳ್ಳಬೇಕಾದ್ರೆ ಸುಮ್ಮನೆ ಸ್ವತಂತ್ರ ಸಿಕ್ಕಿಲ್ಲ. ಲಕ್ಷಾವಧಿ ದೇಶಭಕ್ತ ಕಾರ್ಯಕರ್ತರು, ಅದು ಚಂದ್ರಶೇಖರ್ ಆಜಾದ್ ಇರಬಹುದು, ಭಗತ್ ಸಿಂಗ್ ಇರಬಹುದು, ವೀರ ಸಾವರ್ಕರ್ ಇರಬಹುದು, ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಈ ರೀತಿ ಲಕ್ಷಾವಧಿ ಸ್ವತಂತ್ರ ಹೋರಾಟದ ಮುಖಂಡರು ತಮ್ಮ ಪ್ರಾಣವನ್ನ ಬಲಿದಾನಗೈದು ಈ ದೇಶಕ್ಕೆ ಸ್ವತಂತ್ರ ಕೊಡಿಸಿರ್ತಕ್ಕಂಥ ಸಂಗತಿ ನಮಗೆಲ್ಲ ಗೊತ್ತಿದೆ.